ಎಲ್ಲರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ. ಸೊ ಕೂತ್ಕೊಂಡು ಮಾತಾಡೋಣ, ನಿಂತ್ಕೊಂಡು ಮಾತಾಡೋಣ, ಕೂತ್ಕೊಂಡು. ಸೊ ಸಂಹಾರಿಣಿ ಚಿತ್ರ ಬಗ್ಗೆ ಹೇಳಬೇಕು ಅಂದ್ರೆ, ಐ ಥಿಂಕ್ ಇಲ್ಲಿ ತನಕ ನಾನು ದಂಡುಪಾಲನ ಮೀರಿ ಒಂದು ಪರ್ಫಾರ್ಮೆನ್ಸ್ ಇರೋ ಪಾತ್ರ ಮಾಡಿದ್ದೀನಿ. ಯಾಕೆಂದ್ರೆ ದಂಡುಪಾಲ್ಯ ಇಟ್ ವಾಸ್ ಜಸ್ಟ್ ವೆರಿ ನೆಗೆಟಿವ್ ಅಂಡ್ ಸ್ಟ್ರಾಂಗ್. ಈ ಸಿನಿಮಾದಲ್ಲಿ ಏನಂದ್ರೆ, ನಿಜವಾಗ್ಲೂ ಒಂದು ದುರ್ಗಾ ತರ ಒಂದು ಚಂಡಿ ಆಗಿ ಒಂದು ಹೆಣ್ಮಕ್ಕಳಿಗೆ ತೊಂದರೆ ಕೊಟ್ರೆ ಏನ್ ಮಾಡ್ಬೋದು ಅಂತ ಆ ತರ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಬಟ್ ಆಕ್ಷನ್ ಜೊತೆಗೆ ಸಿನಿಮಾದಲ್ಲಿ ಸೆಂಟಿಮೆಂಟ್ ಆಗ್ಲಿ ಅಂಡ್ ಫ್ರೆಂಡ್ಶಿಪ್ ಆಗ್ಲಿ ಅದ್ರಿಗೂ ಕೂಡ ತುಂಬಾನೇ ಒಂದು ಗಮನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಟ್ಸ್ ಅ ಇಮೋಷನಲ್ ಆ್ಯಂಡ್ ವೆರಿ ಫಿಯರ್ಸ್ಫುಲ್ ಆ್ಯಂಡ್ ವೆರಿ ಅಡ್ವೆಂಚರಸ್ ಆಸಮ್ ಕ್ಯಾರೆಕ್ಟರ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಆ್ಯಕ್ಚುಲಿ ಇದರಲ್ಲಿ ಬರೀ ವಿ ಆಲ್ ಆ್ಯಕ್ಟರ್ಸ್, ನಾನು, ಹ್ಯಾರಿ ಜೋಶ್ ಅವರು, ರವಿ ಕಾಳೆ, ರಾಹುಲ್ ದೇವ್ ಆ್ಯಂಡ್ ಕಿಶೋರ್ ಅವ್ರದ್ದು ನಂದು ಜಾಸ್ತಿ ಕಾಂಬಿನೇಷನ್ ಏನಿಲ್ಲ, ಬಟ್ ನಮ್ಮ ಎಲ್ಲರದು ಒಂದು ಟೀಮ್ ಇತ್ತು. ಅಂದರೆ ಐ ಥಿಂಕ್ ಶೂಟಿಂಗ್ ಆಯಿತು ಅಂದ್ರೇ ಗೊತ್ತಾಗಲಿಲ್ಲ, ಬಿಕಾಸ್ ಐ ಥಿಂಕ್ ದೇ ಆಲ್ ಆರ್ ಸೋ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ಸ್, ಇಷ್ಟೊಂದು ಒಳ್ಳೆ ಪರ್ಫಾರ್ಮರ್ಸ್ ಅಂತ. ನಿಜವಾಗ್ಲೂ ಅವ್ರ ಜೊತೆ ಆ್ಯಕ್ಟ್ ಮಾಡ್ಕೊಂಡು ಸೀನ್ಸ್ ಪರ್ಫಾರ್ಮ್ ಮಾಡ್ಕೊಂಡು ತುಂಬ ಖುಷಿ ಆಯಿತು. ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ ವಿನೋದ್ ಸರ್ ಬಗ್ಗೆ, ನಮ್ಮ ಪ್ರೊಡ್ಯೂಸರು. ಸೊ ಅವರು ಫಸ್ಟ್ ಟೈಮ್, ಆ್ಯಕ್ಚುಲಿ ಇವರು ಜಾಸ್ತಿ ಏನೂ ಮಾತಾಡ್ತಾ ಇರಲಿಲ್ಲ, ಬಿಕಾಸ್ ತಮಿಳು ಮಾತಾಡ್ತಾರೆ ನನಗೆ ಅರ್ಥ ಆಗಲ್ಲ, ನಾನು ಕನ್ನಡ ಮಾತಾಡೋದು ಇವ್ರಿಗೆ ಅರ್ಥ ಆಗಲ್ಲ. ಸೊ ಇವರು ಕತೆ ಹೇಳೋಕೆ ಬಂದ್ಮೇಲೆ ಕೂಡ ಒಂದು ಟ್ರಾನ್ಸ್ಲೇಟರ್ನ ಕರ್ಕೊಂಡು ಬಂದಿದ್ರು. ಸೊ ಇವರು ತಮಿಳಲ್ಲಿ ಹೇಳ್ತಾ ಇದ್ರು, ಅವರು ನನಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಸೊ ಆ ಥರ ನಾವು ಕತೆ ಕೇಳಿದೀವಿ ಆ್ಯಕ್ಚುಲಿ, ಅಲ್ವಾ? ಹಾಂ, ಎಸ್. ಸೊ ಕತೆ ಕೇಳ್ಕೊಂಡು ಆದ್ಮೇಲೆ ಐ ಥಿಂಕ್ ನಾನು ಐ ವಾಸ್ ಲೈಕ್ ಎಸ್, ಐ ಆಮ್ ಡೂಯಿಂಗ್ ಇಟ್, ಐ ವಿಲ್ 100% ಡೂ ದ ಫಿಲ್ಮ್ ಐ ಥಿಂಕ್. ಆ್ಯಂಡ್ ನನಗೆ ಏನು ಇಷ್ಟ ಆಯಿತು ಅಂದರೆ, ಎಸ್ಪೆಷಲಿ ಜವಾಹರ್ ಸರ್ ನಮ್ಮ ಡೈರೆಕ್ಟರ್ ಬಗ್ಗೆ, ದಟ್ ಹೀ ವಾಸ್ ಸೋ ವೆಲ್ ಪ್ಲ್ಯಾನ್ಡ್. ಹೀ ಟೋಲ್ಡ್ ಮಿ ದ ಸ್ಟೋರಿ ಶಾರ್ಟ್ ಬೈ ಶಾರ್ಟ್ ಅಂತ. ಆ್ಯಂಡ್ ನಿಜವಾಗ್ಲೂ ಕೇಳ್ಕೊಂಡು ನನ್ನ ಕಣ್ಣು ಮುಂದೆ ನನಗೆ ಚಿತ್ರ ತೋರಿಸಿದ್ರು. ನನ್ನ ಮನೆಗೆ ಫಸ್ಟ್ ಟೈಮ್ ಬಂದಿದ್ರು ಆ್ಯಂಡ್ ವಿ ಹರ್ಡ್ ದ ಸ್ಟೋರಿ. ಆ್ಯಂಡ್ ನಾನು ಹೇಳಿದೆ ಓಕೆ ನಾನು ಮಾಡ್ತಾ ಇದ್ದೀನಿ ಈ ಸಿನಿಮಾ ಅಂತ. ಆ್ಯಂಡ್ ಶೂಟಿಂಗ್ ಹೆಂಗಾಯ್ತು ಅಂದರೆ, ನಿಜವಾಗ್ಲೂ ನಾನು ಇವ್ರಿಗೆ ತುಂಬ ತೊಂದರೆ ಕೊಟ್ಟಿದ್ದೀನಿ, ಅವ್ರು ಸುಮ್ಮನೆ ಹೇಳ್ತಾರೆ. ಯಾಕೆಂದ್ರೆ ಸಿನಿಮಾದಲ್ಲಿ ಒಂದು ಇದು ಏನೋ ಬಾವಿ ಫಾಲ್ಸ್ ಅಲ್ಲಿ ಹೋಗಿದ್ದೀವಿ ಅಲ್ಲ, ಫಾಲ್ಸ್ ಒಳಗಡೆ ನಾನ್ ಒಂದ್ ಸೀನ್ ಇದೆ, ನಾನು ಐ ಆಮ್ ಇನ್ ದ ವಾಟರ್ ಅಂತ. ಸೊ ಆ ಸೀನ್ ನನಗೆ ನೀರಂದ್ರೆ ತುಂಬಾ ಭಯ, ಸೊ ನಾನು ಹೋಗ್ಲಿಲ್ಲ. ಸೊ ನೀರ್ ಒಳಗಡೆ ಒನ್ ಡೇ ಫುಲ್ ವೇಸ್ಟ್ ಆಯ್ತು, ಬಿಕಾಸ್ ಐ ವಾಸ್ ಸ್ಕೇರ್ಡ್ ಅಂಡ್ ಇಟ್ ವಾಸ್ ಅ ಫಾಲ್ಸ್ ಆಕ್ಚುಲಿ. ಸೊ ಮೇಲೆ ನಮ್ಮ ಪ್ರೊಡಕ್ಷನ್ ಹುಡುಗರು ಪಾತ್ರ ತೊಳಿತಾ ಇದ್ರು. ಸೊ ಇಟ್ ವಾಸ್ ವೆರಿ ಫನಿ. ಸೊ ಆ ಥರದ್ದು ಇನ್ಸಿಡೆಂಟ್ಸ್ ತುಂಬ ಆಯಿತು ಚಿತ್ರದಲ್ಲಿ. ಆ್ಯಂಡ್ ಐ ಥಿಂಕ್ ಐ ಥರಲಿ ಎಂಜಾಯ್ಡ್. ಆ್ಯಂಡ್ ಗಂಗು ಅಣ್ಣ ಬಗ್ಗೆ ಹೇಳಬೇಕು ಅಂದರೆ, ಹೀ ವಾಸ್ ನಿಜವಾಗ್ಲೂ ಫ್ರಮ್ ದ ಬಿಗ್ನಿಂಗ್ ಇವತ್ತು ತನಕ ಹೀ ಹ್ಯಾಸ್ ರಿಯಲಿ ಬೀನ್ ದ ಸ್ಟ್ರಾಂಗೆಸ್ಟ್ ಪಿಲ್ಲರ್ ಆಫ್ ದಿಸ್ ಪ್ರಾಜೆಕ್ಟ್. ಇವರಿಲ್ಲ ಅಂದರೆ ನಿಜವಾಗ್ಲೂ ಈ ಪ್ರಾಜೆಕ್ಟ್ ಈ ಮಟ್ಟಿಗೆ ಬರ್ತಾ ಇರಲಿಲ್ಲ. ಸೊ ಆಲ್ ಹಾರ್ಡ್ ವರ್ಕ್ ಆಫ್ ಗಂಗು ಅಣ್ಣ ಅಂತ. ಆ್ಯಂಡ್ ಹ್ಯಾರಿ ಈಸ್ ಹಿಯರ್, ಸೊ ಐ ಥಿಂಕ್ ಹೀ ಹೀ ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಐ ಥಿಂಕ್ ಐ ಆಮ್ ವೆರಿ ಆನರ್ಡ್ ಟು ವರ್ಕ್ ವಿತ್ ಗುಡ್ ಆ್ಯಕ್ಟರ್ಸ್ ಆ್ಯಂಡ್ ಎಸ್ಪೆಷಲಿ ಇನ್ ದಿಸ್ ಪ್ರಾಜೆಕ್ಟ್. ಹ್ಯಾರಿ ಆಗಲಿ, ರವಿ ಕಾಳೆ ಅವರಾಗಲಿ, ರವಿ ಕಾಳೆ ಅವ್ರ ಜೊತೆ ಮುಂಚೆನೂ ದಂಡುಪಾಲ್ಯದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ರಾಹುಲ್ ದೇವ್. ಆ್ಯಂಡ್ ನನಗೆ ಬೇಜಾರೇನಂದರೆ, ಕಿಶೋರ್ ಅವ್ರ ಜೊತೆ ನನಗೆ ಜಾಸ್ತಿ ಕಾಂಬಿನೇಷನ್ ಇಲ್ಲ. ಸೊ ದ್ಯಾಟ್ ವಾಸ್ ಲೈಕ್, ಬಿಕಾಸ್ ಐ ಆಮ್ ಆ್ಯಕ್ಚುಲಿ ಹಿಸ್ ಫ್ಯಾನ್ ಆಲ್ಸೋ. ಆ್ಯಂಡ್ ಐ ವಿಶ್ ದೇ ವಾಸ್ ಅ ಕಾಂಬಿನೇಷನ್, ಬಟ್ ಇಟ್ಸ್ ನಾಟ್ ದೇರ್. ಆ್ಯಂಡ್ ಅಷ್ಟೇ. ಸೊ ಇನ್ನೇನು ಹೇಳಬೇಕು ಅಂತ? ಯಾವ ರೀಸನ್ಗೆ ನೀವು ದುರ್ಗಿ ಆಗೋದು? ಯಾವ ರೀಸನ್ಗೆ? ಸಿನಿಮಾ ನೋಡಲ್ವ ಎಲ್ಲ ಇವಾಗಲೇ ಹೇಳ್ಬಿಟ್ರೆ ಅಂದರೆ ಏನಾಗುತ್ತೆ, ಒಂದು ನೀವು ಟೈಟಲ್ ಸಾಂಗ್ ಕೇಳಿದ್ರಲ್ಲ, ಕರೆಕ್ಟ್ ಅಲ್ವಾ? ಸೊ ಐ ಥಿಂಕ್ ಒಂದು ಹೆಣ್ಮಕ್ಕಳಿಗೆ ನೀವು ತಪ್ಪು ದೃಷ್ಟಿ ಆಗಲಿ ಏನೋ, ಇಫ್ ಯು ಡೂ ಎನಿ ನಾನ್ ಸೆನ್ಸ್ ವಿತ್ ಅ ವುಮೆನ್, ಐ ಥಿಂಕ್ ಎವ್ರಿ ವುಮೆನ್ ಇಸ್ ಸ್ಟ್ರಾಂಗ್. ನಾವು ಹೇಳ್ತೀವಿ ವಿಮೆನ್ಗೆ ಎಂಪವರ್ ಮಾಡಬೇಕು, ಆಲ್ ದ್ಯಾಟ್ ಸ್ಟಫ್, ಬಟ್ ಐ ಥಿಂಕ್ ವಿಮೆನ್ ಆರ್ ಆಲ್ರೆಡಿ
born strong. That's why we are women. Correct, Alva? We give birth to a child, a man. So we are strong. So ತಪ್ಪಾಗಿ ಯಾರು ನಡೆದಿದ್ರೆ ಖಂಡಿತ ಒಂದು ಹೆಣ್ಮಕ್ಳು ದುರ್ಗಾನು ಚಂಡಿನು ಎಲ್ಲ ಅವತಾರ ತಗೊಂಡ್ ಬಿಡ್ತಾರೆ ಅಂತ. ಆ ತರದ್ದು ಒಂದು ಸ್ಟ್ರೆಂತ್ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಏನಂದ್ರೆ ಇವತ್ತು ನಡೀತಾ ಇರೋ ನಮ್ಮ ಸೊಸೈಟಿಯಲ್ಲಿ ಎಷ್ಟೋ ಹೆಣ್ಮಕ್ಳ ಮೇಲೆ ಎಷ್ಟು ಅತ್ಯಾಚಾರ ಆಗ್ತಾ ಇದೆ, ಏನೇನೋ ವಿಷಯಗಳು ನಡೀತಾ ಇದೆ. ಆದ್ರೆ ಇಟ್ ಟೇಕ್ಸ್ ಇಯರ್ಸ್ ಅಂಡ್ ಇಯರ್ಸ್ ಫಾರ್ ನ್ಯಾಯ ಅಂಡ್ ಎಲ್ಲ ಅಂತ. ಸೊ ಇವತ್ತು ಏನಂದ್ರೆ ನಾವ್ ಹೆಣ್ಮಕ್ಳು ವೇಟ್ ಮಾಡಲ್ಲ ನ್ಯಾಯಕ್ಕೆ. ಅಂದ್ರೆ ಐ ಆಮ್ ಟಾಕಿಂಗ್ ಫ್ರಮ್ ದ ಮೂವಿ ಪಾಯಿಂಟ್ ಆಫ್ ವ್ಯೂ, ಅದನ್ನ ಬೇರೆ ತರ ಯೋಚನೆ ಮಾಡಬೇಡಿ. ಅಂಡ್ ಇಫ್ ಸಂಬಡಿ ಡಸ್ ಎನಿಥಿಂಗ್ ರಾಂಗ್ ಟು ಮೀ, ಐ ವಿಲ್ ಇಮಿಡಿಯೇಟ್ಲಿ ಗೆಟ್ ಅಪ್ ಅಂಡ್ ಡೂ ಇಟ್ ಲೈಕ್ ಹಿಟ್ ಬ್ಯಾಕ್ ದೇರ್ ಓನ್ಲಿ. ಐ ವಿಲ್ ನಾಟ್ ವೇಟ್ ಫಾರ್ ಇಯರ್ಸ್ ಅಂಡ್ ಟುಗೆದರ್ ಟು ಕಮ್ ಬ್ಯಾಕ್ ಅಂಡ್ ಸೇ ಸಮಥಿಂಗ್. ಆ ತರ ಒಂದು ಪಾತ್ರ ಅಂತ. ಆಕ್ಷನ್ ವಾಸ್ ತುಂಬಾ ಕಷ್ಟ ಆಯ್ತು ಸೀರಿಯಸ್ಲಿ. ಐ ಥಿಂಕ್ ಸರ್ ಬಂದ್ರು ನೋಡಿ, ನಿಮ್ ಕ್ವೆಶನ್ಗೆ ನೀವು ಬಂದ್ಬಿಟ್ಟಿದ್ದೀರ. ನಾನು ಎಷ್ಟು ಕಷ್ಟ ಕೊಟ್ಟಿದ್ದೀನಿ ಅಂತ ಹೇಳ್ಬಿಡಿ ನೀವೇ ಫಸ್ಟ್. ಇವ್ರ ಪಾಪ, ಹಿ ವಾಸ್ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಪರ್ಸನ್ ಐ ವರ್ಕ್ ವಿತ್. ಮತ್ತೆ ಇವರು ನನಗೆ ನಿಜವಾಗ್ಲೂ ನಾನು ಯಾವತ್ತೂ ಆಕ್ಷನ್ ಕಲ್ತ್ಕೊಂಡಿಲ್ಲ. ಓಕೆ, ಆ್ಯಂಡ್ ಇವರು ಒಂದು ಶಾರ್ಟ್ ಒಂದು ಪಂಚ್ ನನಗೆ ಅವರೇ ಮಾಡಿ ತೋರಿಸ್ಬಿಟ್ಟು, ಐ ಥಿಂಕ್ ಈಗ ನನಗೆ ನೆಕ್ಸ್ಟ್ ಏನು ಆ್ಯಕ್ಷನ್ ಪಿಕ್ಚರ್ ಬಂದರೆ ಖಂಡಿತ ಚೆನ್ನಾಗಿ ಮಾಡಿಬಿಡ್ತೀನಿ. ಬಟ್ ಹೀ ರಿಯಲಿ ಟಾಟ್ ಮೀ, ರಿಯಲಿ ವರ್ಕ್ಡ್ ಹಾರ್ಡ್ ಆನ್ ಮೀ, ಆನ್ ದ ಮೂವ್ಮೆಂಟ್ಸ್, ಆನ್ ದ ಪಂಚಸ್, ಆನ್ ಹೌ ಟು ನೆಕ್ಸ್ಟ್ ಟು ಟೈ ವಿತ್ ದ ರೋಪ್ ಆ್ಯಂಡ್ ಐ ಹ್ಯಾವ್ ಟು ಫ್ಲೈ ಆ್ಯಂಡ್ ಗೆಟ್ ಡೌನ್ ಆ್ಯಂಡ್ ಆಲ್ ದಟ್ ಸ್ಟಫ್. ಐ ರಿಯಲಿ ಎಂಜಾಯ್ಡ್. ಬಟ್ ಐ ಥಿಂಕ್ ಸರ್, ಆಲ್ ದ ಆ್ಯಕ್ಷನ್ ವಾಟ್ ಎವರ್ ಐ ಹ್ಯಾವ್ ಡನ್, ಎವ್ರಿಥಿಂಗ್ ಗೋಸ್ ಕ್ರೆಡಿಟ್ ಟು ಮದರ್ ಸರ್. ಯುನೋ ನಿಜವಾಗ್ಲೂ ತುಂಬ ಕಷ್ಟಪಟ್ಟಿದ್ದಾರೆ ನನ್ನ ಮೇಲೆ. ಸೊ ಹಾಗೆ ಒಂದು ಟಫ್ ಇತ್ತು, ಇವರು ಕ್ಯಾನ್ಸಲೇ ಮಾಡ್ಬಿಟ್ರು. ಒಂದು ತುಂಬಾ ಟಫ್ ಆಗಿತ್ತು, ಬಟ್ ಈ ಕ್ಯಾನ್ಸಲ್ ಯಾಕೆಂದ್ರೆ ಆಗ್ಲಿಲ್ಲ ಅದು ಮಾಡಕ್ಕೆ. ಅವ್ರೆ ಪಾರ್ಟ್ ಟು ಅಲ್ಲಿ ಅವ್ರು ಪ್ರೊಡ್ಯೂಸರ್ ಮಾಡಿದ್ರೆ ಡೆಫಿನೆಟ್ಲಿ ಮಾಡ್ತೀವಿ. ಬಟ್ ಆಕ್ಷನ್ ನಿಜವಾಗ್ಲೂ ಕಷ್ಟ. ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ಮಾಲಾಶ್ರೀ ಮ್ಯಾಮ್ ಅಂಡ್ ಸೋ ಮೆನಿ ಪೀಪಲ್ ಆಕ್ಷನ್ ಹೀರೋಯಿನ್ಸ್ ಅಂತ. ಇಟ್ಸ್ ನಾಟ್ ಈಸಿ ಟು ಥಿಂಕ್ ಮಾಡೋದು. ಆಮೇಲೆ ಇವರೆಲ್ಲ ದೇ ಆರ್ ಟಾಲ್ ಪೀಪಲ್, ಇವ್ರಿಗೆ ಹೆಂಗೆ ಹೊಡೆಯೋದು? ಏನೋ ರಾಹುಲ್ ದೇವ್ ಆಗಲಿ, ಇವರು ರವಿ ಕಾಳೆಯವ್ರು ಆಗಲಿ, ದೇ ಆಲ್ ಸ್ಟ್ರಾಂಗ್. ಸೊ ಒಂದು ಪಂಚ್ ಹೊಡೆದು ನನಗೇ ಅಯ್ಯೋ ನೋವಾಗ್ತಾ ಇದೆ ಅಂತ. ಆ ಥರ ಅದು ಫುಲ್ ಕಾಮಿಡಿ ಇತ್ತು. ಆ್ಯಕ್ಚುಲಿ ಆ್ಯಕ್ಷನ್ ವಾಸ್ ಮೋರ್ ಲೈಕ್ ಆನ್ ಬಿಹೈಂಡ್ ದ ಸೆಟ್ಸ್, ಇಟ್ಸ್ ಇಟ್ ವಾಸ್ ಲೈಕ್ ಮೋರ್ ಕಾಮಿಡಿ. ಬಟ್ ಚೆನ್ನಾಗಿತ್ತು, ನಾನು ತುಂಬ ಎಂಜಾಯ್ ಮಾಡಿದೆ. ಸಿ ಕೆಲವು ಸತಿ ಏನಾಗುತ್ತೆ ಗೊತ್ತಾ, ವ್ಯವಸ್ಥೆ ತನಕ ಮ್ಯಾಟರ್ ರೀಚ್ ಆಗಲ್ಲ. ಯುನೋ ಎಸ್ ಇಟ್ ಕಮ್ಸ್ ಸಮಟೈಮ್ಸ್. ಐ ಥಿಂಕ್ ದೇರ್ ಆರ್ ಸೋ ಮೆನಿ ಎಪಿಸೋಡ್ಸ್, ಸೋ ಮೆನಿ ರಿಯಲ್ ಸ್ಟೋರೀಸ್ ಆಲ್ಸೋ ಲೈಕ್ ದಟ್. ವ್ಯವಸ್ಥೆ ತನಕ ಸುಮಾರು, ನಾನು ಕೂಡ ಎನ್ ಜಿ ಒ ಕೆಲಸ ಮಾಡಿದಾಗ, ಸುಮಾರು ಹೆಣ್ಮಕ್ಳ ಜೊತೆ ಕೆಲಸ ಮಾಡಿದಾಗ ಸುಮಾರು ವಿಷಯಗಳು ವ್ಯವಸ್ಥೆ ತನಕ ರೀಚ್ ಆಗಿಲ್ಲ. ಅವ್ರು ಹೋಗಲ್ಲ, ರೀಚ್ ಆಗಲ್ಲ, ಏನೇನೋ ವಿಷಯಗಳಿರುತ್ತೆ. ಸೊ ಸಮಟೈಮ್ಸ್ ಆ್ಯಂಡ್ ಐ ಥಿಂಕ್ ನಾನು ಜಾಸ್ತಿ, ಯಾಕೆಂದರೆ ಐ ಡೋಂಟ್ ವಾಂಟ್ ಟು ಟೆಲ್ ದ ಟಾಪಿಕ್ ಆಫ್ ದ ಥೀಮ್ ಏನಿದೆ ಅಂತ. ಯಾಕೆಂದರೆ ಐ ಥಿಂಕ್ ಈ ಸಿನಿಮಾ ನೋಡಿಕೊಂಡು ಈಗ ನಮ್ಮ ಸೊಸೈಟಿಯಲ್ಲಿ ಏನಾದರೂ ನಡೆಯುತ್ತೆ, ನಮ್ಮ ನಾವು ನ್ಯೂಸಲ್ಲಿ ಏನು ನೋಡ್ತೀವಿ, ಓ ಈ ಥರ ಹೆಣ್ಮಕ್ಳಿಗೇನೋ ತೊಂದರೆ ಆಯಿತು, ನಮ್ಮ ಎಲ್ಲ ಹೆಣ್ಮಕ್ಳು ಪೇಪರ್ ಓದಿದಾಗ, ನ್ಯೂಸ್ ನೋಡಿದಾಗ, ಇಲ್ಲಾಂದರೆ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಕಮೆಂಟ್ಸ್ ನೋಡಿದಾಗ ನಮಗೆ ಬೇಜಾರು ಏನಾಗುತ್ತೆ ಗೊತ್ತಾ? ಐ ವಿಶ್ ಐ ಕುಡ್ ಡೂ ದಿಸ್, ಐ ವಿಶ್ ಐ ಕುಡ್ ಜಸ್ಟ್ ಕಿಲ್ ದಿಸ್ ಬಗ್, ಯುನೋ. ಸೊ ನಮ್ಮ ಯೋಚನೆಯಲ್ಲಿ ಏನು ಹೆಣ್ಮಕ್ಳ ಯೋಚನೆಯಲ್ಲಿ ಏನು ಬರುತ್ತಲ್ಲ, ಓಕೆ, ಅದು ಈ ಪಿಕ್ಚರ್ದಲ್ಲಿ ನಾವು ತೋರಿಸಿದ್ದೀವಿ. No, it is actually, it is logical and it is doable. But sir, I think ee patra ella henmakkal nodidaga nan nijavaglu helakke ishta padtini, ellaru yoshne martare, navunu hinge yoshne martivi, navunu hinge martta ide, you know. So hagage I think and nijavaglu ee cinema dalli nan sumar portions navu shoot madidivi. I did not use glycerin. ಯಾಕೆ ಅಂದರೆ ಇಟ್ ವಾಸ್ ಕಮಿಂಗ್ ಲೈಕ್ ಆ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡಿದಾಗನೇ ಒಂದು ಭಯ ಬರುತ್ತೆ. ಸೊ ಐ ಥಿಂಕ್ ಈವನ್ ಪರ್ಫಾರ್ಮ್ ಮಾಡುವಾಗ ಕೂಡ ಇಟ್ ವಾಸ್ ವಿ ಜಸ್ಟ್ ಐ ಫೊಗಾಟ್ ಎವ್ರಿಥಿಂಗ್. ಇಟ್ ಇಸ್ ಸಚ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಫಾರ್ ಮೀ. ಆ್ಯಂಡ್ ಎಸ್ಪೆಷಲಿ ದೇರ್ ಇಸ್ ಒನ್ ಪೋರ್ಷನ್ ದಟ್ ವಿ ಹ್ಯಾವ್ ಶಾಟ್ ಆಲ್ಮೋಸ್ಟ್ ಲೈಕ್
35 minutes ಬರುತ್ತಲ್ಲ ಇಟ್ ಇಸ್ 35 minutes ಒಂದು ಪೋರ್ಷನ್ ಇದೆ ಬಟ್ ಅಂಡ್ ಇಟ್ಸ್ ಬ್ಯೂಟಿಫುಲಿ ಶಾರ್ಟ್ ಯಾಕೆಂದ್ರೆ ಆನ್ಲೈನ್ ಸೆಟಪ್ ಆನ್ಲೈನ್ ರಿಟರ್ನಿಂಗ್ ಎಲ್ಲ ಮಾಡ್ತಾ ಇದ್ರು ಸೆಟ್ ಅಲ್ಲೇನೆ ಸೊ ಹಾಗಾಗಿ ಸ್ವಲ್ಪ ರಶಸ್ ಎಲ್ಲ ಅವಾಗ ನೋಡಿದೆ ತುಂಬಾ ಖುಷಿ ಆಯ್ತು ಗ್ರಾಫಿಕ್ಸ್ ಗ್ರಾಫಿಕ್ಸ್ ಅದು ಸ್ನೇಕ್ ಇದೆ ಅಲ್ಲ ಸೊ ಇವರು ರಿಯಲ್ ಸ್ನೇಕ್ ತಗೊಂಡ್ ಬರ್ತಾರೆ ನಾನು ಶೂಟ್ ಮಾಡಲ್ಲ ಅಂತ ಹೇಳಿದೆ ಅದಕ್ಕೆ ಗ್ರಾಫಿಕ್ಸ್ ಮಾಡಿದ್ರು ತುಂಬಾ ದೊಡ್ಡ ಸ್ನೇಕ್ ಆಗ್ತಾ ಇದ್ರಲ್ಲ ಅದಕ್ಕೆ ಜಸ್ಟ್ ಜೋಕಿಂಗ್ ಸರ್ ಬಟ್ ಗ್ರಾಫಿಕ್ಸ್ ಅದೇ ಇನ್ ದ ಮೂವಿ ಸೊ ದೇರ್ ಇಸ್ ಒನ್ ಈಗಲ್ ಅಲ್ಲ ವಲ್ಚರ್ ಈಗಲ್ ವಲ್ಚರ್ ಪೈಥಾನ್ ದೆನ್ ದೇರ್ ಇಸ್ ಒನ್ ಮೋರ್ ರವಿ ಕಾಳೆ ಮತ್ತೆ ನಂದು ಎಪಿಸೋಡ್ ಇದೆ ಅದರಲ್ಲಿ ಕೂಡ ಒಂದು ಇಟ್ ಇಸ್ ಆಲ್ಸೋ ಲಾಟ್ ಆಫ್ ಗ್ರಾಫಿಕ್ಸ್ ಇನ್ ದಟ್ ಪೋರ್ಷನ್ ಆಲ್ಸೋ ಬಟ್ ಗ್ರಾಫಿಕ್ಸ್ ಈ ಸ್ನೇಕ್ಸ್ ಸೀನ್ ಶೂಟ್ ಮಾಡಿದಾಗ ತುಂಬಾ ಕಷ್ಟ ಇತ್ತು ಯಾಕಂದ್ರೆ ನಾನು ಯೋಚನೆ ಮಾಡ್ಬೇಕು ಸ್ನೇಕ್ ಇದೆ ಅಂತ ಹಿಂಗೆ 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 ಅಂತ ಓ ಇಟ್ ವಾಸ್ ಲೈಕ್ ವೆರಿ ಆಕ್ಚುಲಿ ಇಟ್ ಈಸ್ ಮೋರ್ ಡಿಫಿಕಲ್ಟ್ ಟು ಪರ್ಫಾರ್ಮ್ ಸೀನ್ ಎಲ್ಲಿ ನಿಮ್ ಕಣ್ಮುಂದೆ ಯಾರು ಇಲ್ಲ ಅಂದ್ರೆ ದಟ್ ಟು ಸ್ನೇಕ್ ನ ಇಮ್ಯಾಜಿನ್ ಮಾಡ್ಬೇಕು ಅಂತ ಇಟ್ ವಾಸ್ ಫೈನ್ ಫನಿ ಬಟ್ ಹೌದು ನಿಜವಾಗ್ಲು ಸರ್ ಯಾಕೆಂದ್ರೆ ಇಟ್ ಯೆಸ್ ದೇ ಶುಡ್ ಬಿ ಒನ್ ಸ್ಪೆಷಲ್ ಬೆಂಚ್ ಓನ್ಲಿ ಫಾರ್ ಕೇಸಸ್ ಫಾರ್ ವಿಮೆನ್ ವಿಚ್ ಶುಡ್ ಬಿ ಲೈಕ್ ಫಾಸ್ಟ್ ಮಾಸ್ಕ್ ಮಾಡಲ್ಲ.